ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾ ಕಾಂಡಕ್ಕೆ ಸ್ವಾಗತ. ಈ ಅಧ್ಯಾಯದ ಹಿಂದೆ ದಶರಥ ಮಹಾರಾಜನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಇಚ್ಛಿಸಿ ಅದನ್ನು ವಸಿಷ್ಠರಲ್ಲಿ ನಿವೇದಿಸಿಕೊಂಡಿರುವನು. ಸ್ವತಃ ಗುರುಗಳಾದ ವಸಿಷ್ಠರು ಅದನ್ನು ಅನುಮೋದಿಸಿ ಪಟ್ಟಾಭಿಷೇಕಕ್ಕೆ ಯೋಗ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆಯೂ ಶ್ರೀರಾಮಚಂದ್ರನು ಪಟ್ಟಾಭಿಷೇಕನಾಗುವ ದಿನವೇ ಸುದಿನವೆಂದು ಹೇಳುತ್ತಿರುವರು. ಆದರೆ ಅದು ಎಂದು ನಡೆಯುವುದೆಂದು ವಿಧಾತನೇ ಬಲ್ಲನು. ಇದನ್ನು ಕೇಳಿ ಹರ್ಷಿತನಾದಂತಹ ಅಂದರೆ ವಸಿಷ್ಠರ ಮಾತನ್ನು ಕೇಳಿ ಹರ್ಷಿತನಾದ ರಾಜನು ಅರಮನೆಗೆ ಹಿಂದಿರುಗಿದನು. ಸೇವಕರ ಮೂಲಕ ಸುಮಂತ್ರನೇ ಮೊದಲಾದ ಮಂತ್ರಿಗಳನ್ನು ಕರೆಸಿಕೊಂಡನು. ಅವರು ಬಂದು ಜಯ ಜಯ ಎಂದು ಹೇಳಿ ತಲೆಬಾಗಿದರು. ರಾಜನು ಮಂತ್ರಿಗಳಿಗೆ ರಾಮನ ಯುವರಾಜ ಪಟ್ಟಾಭಿಷೇಕದ ಶುಭವಾರ್ತೆಯನ್ನು ತಿಳಿಸಿ ಇಂತೆಂದನು. ಮುಖ್ಯರಾದ ನಿಮಗೆಲ್ಲರಿಗೂ ಇದು ಸಮ್ಮತವಾಗಿದ್ದರೆ ಆನಂದದಿಂದ ಶ್ರೀರಾಮನ ಪಟ್ಟಾಭಿಷೇಕದ ಸಿದ್ಧತೆಯನ್ನು ಮಾಡಿರಿ. ಈ ಪ್ರಿಯವಾದ ಮಾತುಗಳನ್ನು ಕೇಳುತ್ತಲೇ ಮಂತ್ರಿಗಳು ತಮ್ಮ ಮನೋರಥವೆಂಬ ಗಿಡಕ್ಕೆ ನೀರೆರೆದಂತೆ ಆನಂದಿತರಾದರು. ಅವರು ಕೈಜೋಡಿಸಿಕೊಂಡು, ಓ ಜಗತ್ ಪ್ರಭು, ನೀವು ಚಿರಕಾಲ ಬಾಳಿರಿ. ನೀವು ಇಡೀ ಲೋಕಕ್ಕೆ ಮಂಗಳಕಾರಿಯಾದ ಕೆಲಸವನ್ನು ಯೋಚಿಸಿದ್ದೀರಿ. ಪ್ರಭುಗಳೇ, ತ್ವರೆ ಮಾಡಿ, ತಡ ಮಾಡಬೇಡಿ ಎಂದು ಬೇಡಿಕೊಂಡರು. ಮಂತ್ರಿಗಳ ಮಧುರ ವಚನಗಳನ್ನು ಕೇಳಿ ರಾಜನಿಗೆ ಬೆಳೆಯುತ್ತಿರುವ ಬಳ್ಳಿಗೆ ಕೊಂಬೆಯ ಆಸರೆ ದೊರೆತಂತೆ ಆನಂದಿತನಾದನು. ರಾಜನು ಹೇಳುತ್ತಾನೆ, ಮಂತ್ರಿಗಳೇ, ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕಕ್ಕೆ ವಸಿಷ್ಠ ಮುನಿಗಳು ಆಜ್ಞೆ ಕೊಟ್ಟಂತೆ ನೀವೆಲ್ಲ ಅದೆಲ್ಲವನ್ನು ಕೂಡಲೇ ಸಿದ್ಧಪಡಿಸಿರಿ. ಅತಿ ಹರ್ಷದಿಂದ ವಸಿಷ್ಠರು ಆಗ ಹೇಳುತ್ತಾರೆ, ಸಕಲ ತೀರ್ಥಗಳ ಉದಕವನ್ನು ತೆಗೆದುಕೊಂಡು ಬನ್ನಿ. ಬಳಿಕ ಮುನಿಗಳು ಒಂದೊಂದಾಗಿ ವರ್ಣಿಸುತ್ತಾ ಸರ್ವ ಔಷಧಿಗಳು, ಮೂಲಿಕೆಗಳು, ಹೂವು, ಹಣ್ಣು, ವೀಳ್ಯದೆಲೆ, ಅಡಿಕೆ ಮೊದಲಾದ ಅನೇಕ ಮಾಂಗಲಿಕ ವಸ್ತುಗಳನ್ನು ತರುವಂತೆ ಆಜ್ಞಾಪಿಸಿದರು. ಚಾಮರಗಳನ್ನು, ಕೃಷ್ಣಾಜಿನ ಅನೇಕ ಜಾತಿಯ ರೇಷ್ಮೆ ಉಣ್ಣೆಯ ನೂಲಿನ ಬಟ್ಟೆಗಳನ್ನು, ನಾನಾ ರೀತಿಯ ರತ್ನಗಳನ್ನು, ಜಗತ್ತಿನಲ್ಲಿ ರಾಜ್ಯಾಭಿಷೇಕಕ್ಕೆ ಯೋಗ್ಯವಾದ ಎಲ್ಲ ಮಂಗಳ ವಸ್ತುಗಳನ್ನು ತರುವಂತೆ ಆ ಮುನೀಶ್ವರರು ಹೇಳಿದರು. ವೇದೋಕ್ತವಾದ ಎಲ್ಲ ವಿಧಾನಗಳನ್ನು ತಿಳಿಸಿ ಮುನಿಗಳು ಹೇಳುತ್ತಾರೆ, ನಗರದಲ್ಲೆಲ್ಲ ಅಲ್ಲಲ್ಲಿ ಅನೇಕ ವಿಧವಾದ ಮಂಗಳ ತೋರಣಗಳಿಂದ, ವಿಧಾನ ಅಂದರೆ ಮೇಲ್ಕಟ್ಟುಗಳಿಂದ ಅಲಂಕರಿಸಿರಿ. ಫಲ ಸಮೇತವಾಗಿರುವ ತೆಂಗು, ಕಂಗು, ಬಾಳೆಯ ಗಿಡ ಮರಗಳನ್ನು ಕಂಬಗಳಾಗಿ ಬೀದಿ ಬೀದಿಗಳಲ್ಲಿ ನಿಲ್ಲಿಸಿರಿ. ಸುಂದರ ಮಣಿಗಳ ಸಾರಣೆ ಕಾರಣೆ ಮಾಡಿ ಪೇಟೆಗಳನ್ನು ಕೂಡಲೇ ಶೃಂಗರಿಸುವಂತೆ ಏರ್ಪಾಟು ಮಾಡಿರಿ. ಗುರು, ಗಣಪತಿ, ಕುಲದೇವತೆಗಳನ್ನು ಪೂಜಿಸಿರಿ. ಎಲ್ಲ ಪ್ರಕಾರದಿಂದ ಬ್ರಾಹ್ಮಣರ ಸೇವೆ ಮಾಡಿರಿ. ಧ್ವಜ ಪತಾಕೆಗಳನ್ನು, ತೋರಣಗಳನ್ನು, ಕಲಶಗಳನ್ನು, ಆನೆ, ಕುದುರೆ, ರಥಗಳೇ ಮೊದಲಾದವನ್ನು ಅಲಂಕರಿಸಿರಿ. ಮುನೀಶ್ವರರ ಆಜ್ಞೆಯನ್ನು ಶಿರಸ ವಹಿಸಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು. ವಸಿಷ್ಠ ಮಹರ್ಷಿಗಳು ಅಪ್ಪಣೆ ಕೊಡಿಸಿದ ಕೆಲಸಗಳನ್ನು ಅವರೆಲ್ಲರೂ ಮೊದಲೇ ಮಾಡಿದ್ದರೋ ಎನ್ನುವಷ್ಟು ಬೇಗನೆ ನೆರವೇರಿಸಿದರು. ರಾಜನು ದೇವತೆಗಳನ್ನು, ಸಾಧುಗಳನ್ನು, ವಿಪ್ರರನ್ನು ಪೂಜಿಸಿ ಶ್ರೀರಾಮಚಂದ್ರನಿಗಾಗಿ ಎಲ್ಲ ವಿಧವಾದ ಮಂಗಳ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಶ್ರೀರಾಮಚಂದ್ರನ ರಾಜ್ಯಾಭಿಷೇಕದ ಶುಭವಾರ್ತೆಯನ್ನು ಕೇಳಿದ ಕೂಡಲೇ ಅಯೋಧ್ಯೆಯಲ್ಲೆಲ್ಲ ವಿಜೃಂಭಣೆಯಿಂದ ಮಂಗಳ ವಾದ್ಯಗಳು ಮೊಳಗತೊಡಗಿದವು. ಶ್ರೀರಾಮ ಸೀತೆಯರ ಶುಭಾಂಗಗಳು ಅದರಿ ಶುಭ ಸೂಚಕವಾದ ಶಕುನಗಳು ವ್ಯಕ್ತಗೊಳಿಸಿದವು. ಅವರು ಪುಲಕಿತರಾಗಿ ಸಮಾರಂಭದ ವಾತಾವರಣವನ್ನು ಲಕ್ಷಿಸದೆ ಒಬ್ಬರಿಗೊಬ್ಬರು ಹೀಗೆ ಮಾತನಾಡಿಕೊಂಡರು. ರಾಮನು ಹೇಳುತ್ತಾನೆ, ಈ ಶಕುನಗಳು ಅಂದರೆ ಈ ಶುಭ ಶಕುನಗಳು ಭರತನ ಆಗಮನವನ್ನು ಸೂಚಿಸುತ್ತವೆ. ಅವನು ತನ್ನ ಮಾವನ ಮನೆಗೆ ಹೋಗಿ ತುಂಬಾ ದಿನಗಳಾಗಿ ಹೋಗಿವೆ. ಅವನನ್ನು ನೋಡಬೇಕೆಂದು ಮನಸ್ಸು ತವಕ ಪಡುತ್ತಿವೆ. ಈ ಶಕುನಗಳನ್ನು ನೋಡಿದರೆ ಪ್ರಿಯ ದರ್ಶನದ ನಂಬಿಕೆ ಉಂಟಾಗುತ್ತದೆ. ಈ ಜಗತ್ತಿನಲ್ಲಿ ನಮಗೆ ಭರತನಿಗಿಂತ ಪ್ರಿಯರಾದವರು ಬೇರೆ ಯಾರಿದ್ದಾರೆ? ಆದ್ದರಿಂದ ಶಕುನಗಳ ಫಲ ಇಷ್ಟೇ,
ಬೇರೆ ಏನೂ ಅಲ್ಲ. ಆಮೆಗೆ ತನ್ನ ಮೊಟ್ಟೆಗಳ ಮೇಲೆ ಪ್ರೀತಿ ಇರುವಂತೆ ಶ್ರೀರಾಮಚಂದ್ರನು ಹಗಲು ರಾತ್ರಿ ತನ್ನ ಸೋದರರು ಅದರಲ್ಲೂ ವಿಶೇಷವಾಗಿ ಭರತನನ್ನೇ ಕುರಿತು ಚಿಂತಿಸುತ್ತಿದ್ದಾನೆ. ಪಟ್ಟಾಭಿಷೇಕದ ವಾರ್ತೆ ಇನ್ನೂ ಸೀತಾರಾಮರ ಬಳಿಗೆ ತಲುಪಿಲ್ಲ. ಆ ಹೊತ್ತಿಗೆ ಸರಿಯಾಗಿ ರಾಮನ ಯೌವರಾಜ್ಯಾಭಿಷೇಕದ ಶುಭವಾರ್ತೆಯನ್ನು ಕೇಳಿದ ಅಂತಃಪುರದ ರಾಣಿ ವಾಸವು ಪೂರ್ಣ ಚಂದ್ರನ ವೃದ್ಧಿಯನ್ನು ಕಂಡ ಕಡಲು ಉಕ್ಕುವಂತೆ ಹರ್ಷಗೊಂಡಿತು. ಮೊಟ್ಟ ಮೊದಲು ಈ ಸುದ್ದಿಯನ್ನು ರಾಣಿವಾಸಕ್ಕೆ ಮುಟ್ಟಿಸಿದವರಿಗೆ ಮೈ ಕೈ ತುಂಬಾ ವಸ್ತ್ರಾಭರಣಗಳು ಉಡುಗೊರೆಯಾಗಿ ದೊರೆತವು. ಪ್ರಾಣಿಯರ ಶರೀರಗಳು ಪ್ರೇಮದಿಂದ ಹೊಂಪುಳಿಗೊಂಡವು. ಮನಸ್ಸು ಪ್ರೇಮ ಮಗ್ನವಾಯಿತು. ಅವರೆಲ್ಲರೂ ಮಂಗಳ ಕಳಶಗಳನ್ನು ಅಣಿಗೊಳಿಸತೊಡಗಿದರು. ಸುಮಿತ್ರಾದೇವಿಯು ರತ್ನಗಳಿಂದ ಅನೇಕ ಪ್ರಕಾರದ ಸುಂದರ ರಂಗವಲ್ಲಿಗಳನ್ನಿಟ್ಟು ಅಂಗಳವನ್ನು ಅಲಂಕರಿಸಿದಳು. ಶ್ರೀರಾಮನ ಜನನಿಯಾದ ಕೌಸಲ್ಯಾದೇವಿಯು ಆನಂದಮಗ್ನಳಾಗಿ ವಿಪ್ರರನ್ನು ಕರೆಸಿ ಅವರಿಗೆ ಕೈತುಂಬ ಅನೇಕ ದಾನಗಳನ್ನು ಮಾಡಿದಳು. ಆಕೆಯು ಗ್ರಾಮದೇವತೆಗಳನ್ನು ಇತರ ದೇವತೆಗಳನ್ನು ನಾಗದೇವತೆಗಳನ್ನು ಪೂಜಿಸಿ ಕಾರ್ಯ ಸಿದ್ಧಿಗಾಗಿ ಮೀಸಲು ಕಟ್ಟಿದಳು. ಶ್ರೀರಾಮನಿಗೆ ಎಲ್ಲ ರೀತಿಯಿಂದ ಶುಭ ಕಲ್ಯಾಣಗಳು ಉಂಟಾಗಲೆಂದು ಬೇಡಿಕೊಂಡಳು. ಕೋಕಿಲ ವಾಣಿಯರು, ವಿಧುವದನೆಯರು, ಮೃಗಶ್ಯಾವಕ ನಯನೆಯರು ಆದ ಲಲನೆಯರು ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿದ ನಗರದ ಎಲ್ಲ ನರನಾರಿಯರು ಹರ್ಷಿತರಾಗಿ ವಿಧಿ ನಮಗೆ ಅನುಕೂಲನಾಗಿದ್ದಾನೆ ಎಂದು ತಿಳಿದು ಮಂಗಳ ಕಾರ್ಯಗಳಲ್ಲಿ ತೊಡಗಿದರು. ಆಗ ದಶರಥನು ವಸಿಷ್ಠರನ್ನು ಕರೆಸಿ ಶ್ರೀರಾಮಚಂದ್ರನಿಗೆ ಸಮಯೋಚಿತ ಉಪದೇಶವನ್ನೀಯಲು ಅವರನ್ನು ಅವನ ಅಂದರೆ ಶ್ರೀರಾಮಚಂದ್ರನ ಭವನಕ್ಕೆ ಕಳಿಸಿದನು. ಗುರುಗಳ ಆಗಮನವನ್ನು ಕೇಳಿ ಶ್ರೀರಾಮನು ಬಾಗಿಲಿಗೆ ಬಂದು ಗುರುಪಾದಕ್ಕೆ ಹಣೆ ಚಾಚಿದನು. ಆದರದಿಂದ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಅವರನ್ನು ಮನೆಯೊಳಗೆ ಕರೆದೊಯ್ದನು. ಷೋಡಶೋಪಚಾರಗಳಿಂದ ಪೂಜಿಸಿ ಅವರನ್ನು ಸತ್ಕರಿಸಿದನು. ಬಳಿಕ ಸೀತೆಯೊಂದಿಗೆ ಅವರ ಪಾದಗಳಿಗೆ ಎರಗಿ ಕಮಲದಂತಹ ಕೈಗಳನ್ನು ಜೋಡಿಸಿಕೊಂಡು ಶ್ರೀರಾಮನು ಇಂತೆಂದನು. ಸೇವಕನ ಮನೆಗೆ ಸ್ವಾಮಿಯು ಬರುವುದು ಮಂಗಳದ ಮೂಲ, ಅಮಂಗಳದ ಶೂಲವಾಗಿದೆ. ಆದರೂ ಪೂಜ್ಯರೇ, ತಾವೇ ಪ್ರೀತಿಯಿಂದ ಈ ಸೇವಕನಿಗೆ ಅಪ್ಪಣೆ ಮಾಡಿ ಕರೆ ಕಳಿಸಬಹುದಿತ್ತು. ಇದು ಲೋಕನೀತಿಯಾಗಿದೆ. ಆದರೆ ಪ್ರಭು, ನೀವು ಗುರುತರ ಕಾರ್ಯವನ್ನು ಪಕ್ಕಕ್ಕಿಟ್ಟು ಇಲ್ಲಿಗೆ ಬಿಜಯಂಗೈದು ತೋರಿದ ಪ್ರೇಮದಿಂದ ಇಂದು ಈ ಮನೆ ಪಾವನವಾಯಿತು. ಗುರುಗಳೇ, ಅಪ್ಪಣೆಯಾಗಲಿ, ನಾನು ಅದರಂತೆ ಮಾಡುವೆನು. ಸ್ವಾಮಿಗಳ ಸೇವೆಯಲ್ಲಿ ಸೇವಕನಿಗೆ ಲಾಭವಿದೆ. ಶ್ರೀರಾಮನ ಪ್ರೇಮಾರ್ದ್ರ ವಾಣಿಯನ್ನು ಕೇಳಿ ವಸಿಷ್ಠರು ಅವನನ್ನು ಕೊಂಡಾಡುತ್ತಾ ಹೇಳುತ್ತಾರೆ, ರಾಮ, ಸೂರ್ಯವಂಶಭೂಷಣಾದ ನೀನಲ್ಲದೆ ಇಂತಹ ಸುಂದರ ವಾಕ್ಯಗಳನ್ನು ಬೇರೆ ಯಾರು ತಾನೇ ಆಡಬಲ್ಲರು? ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನ ಗುಣಶೀಲ ಸ್ವಭಾವಗಳನ್ನು ಬಣ್ಣಿಸಿ ಪುಲಕಿತ ಗಾತ್ರರಾಗಿ ಶ್ರೀರಾಮಚಂದ್ರನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾರೆ, ರಾಮ, ಮಹಾರಾಜರು ನಿನಗೆ ಯುವರಾಜ್ಯ ಪಟ್ಟವನ್ನು ಕಟ್ಟಲು ಅಣಿ ಮಾಡಿದ್ದಾರೆ. ಅವರು ನಿನ್ನನ್ನು ಯುವರಾಜನನ್ನಾಗಿಸಲು ಬಯಸುತ್ತಿದ್ದಾರೆ. ಆದ್ದರಿಂದ ರಾಮ, ಇಂದು ನೀನು ಉಪವಾಸ ಹವನವೇ ಮೊದಲಾದ ವಿಧಿಗಳಿಂದ ಸಂಯಮವನ್ನು ಆಚರಿಸು. ಅದರಿಂದ ವಿಧಿಯು ಈ ಶುಭ ಕಾರ್ಯವನ್ನು ಸಫಲಗೊಳಿಸುವನು ಎಂದು ಉಪದೇಶಿಸಿ ವಸಿಷ್ಠರು ಮಹಾರಾಜರ ಬಳಿಗೆ ತೆರಳಿದರು. ಇದನ್ನು ಕೇಳಿದ ಶ್ರೀರಾಮನು ಹರ್ಷ ಪಡುವ ಬದಲಿಗೆ ಆಶ್ಚರ್ಯಚಕಿತನಾದನು. ನಾವೆಲ್ಲ ಸೋದರರು, ಒಟ್ಟಿಗೆ ಹುಟ್ಟಿದವರು. ಬಾಲ್ಯದ ಆಟ ಪಾಠ, ಊಟ ತಿಂಡಿ, ಮಲಗುವುದು, ಕಿವಿಚುಚ್ಚುವುದು, ಉಪನಯನ, ವಿವಾಹ ಮುಂತಾದ ಎಲ್ಲ ಕರ್ಮಗಳು ಎಲ್ಲ ಸಹೋದರರಿಗೂ ಒಟ್ಟಿಗೆ ಜರುಗಿತು. ಆದರೆ ಇತರ ಒಡಹುಟ್ಟಿದವರನ್ನು ಬಿಟ್ಟು ರಾಜ್ಯಾಭಿಷೇಕವು ಹಿರಿಯವನಾದ ನನಗೊಬ್ಬನಿಗೆ ನಡೆಯುವುದು, ಇದೊಂದು ಈ ವಿಮಲ ವಂಶದಲ್ಲಿ ಅನುಚಿತ ಕಾರ್ಯ ನಡೆಯುತ್ತಿದೆ. ತುಳಸಿದಾಸರು ಹೇಳುತ್ತಾರೆ, ಪ್ರಭು ರಾಮಚಂದ್ರನ ನಿರ್ಮಲ ಪ್ರೇಮಪೂರ್ಣ ಪಶ್ಚಾತ್ತಾಪವು ಭಕ್ತರ ಮನಸ್ಸಿನ ಕುಟಿಲತೆಯನ್ನು ಕಳೆಯಲಿ.
ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮ 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 ಶ್ರೀ